ಕಳೆದ ವಿಧಾನಸಭೆ ಚುನಾವಣೆ ಬಾದಾಮಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಬಂದು ಕಂಟೆಸ್ಟ್ ಮಾಡಿದ್ರು. ಸಿದ್ದರಾಮಯ್ಯ ನಿಂತರು, ಅವರು 1600 ಮತಗಳಲ್ಲಿ ರಾಮುಲು ಅವ್ರ ವಿರುದ್ಧ ಚುನಾವಣೆಯನ್ನು ಗೆದ್ದರು. ಸಿದ್ದರಾಮಯ್ಯ ಬಂದಾಗ ಏನು ಅಕ್ಕಪಕ್ಕ ಕ್ಷೇತ್ರದಲ್ಲಿ ಕೂಡ ಇಂಪ್ಯಾಕ್ಟ್ ಆಗಿಬಿಡುತ್ತೆ, ಕಾಂಗ್ರೆಸ್ ಗೆದ್ದು ಬಿಡುತ್ತೆ ಅನ್ನೋ ಲೆಕ್ಕಾಚಾರ ಇತ್ತು. ಬಿಜೆಪಿ ಸಕ್ಸಸ್ ಆಗಿದೆ ಇಲ್ಲಿ ಕಳೆದ ಚುನಾವಣೆಯಲ್ಲಿ ಅಂತ ಇಲ್ಲ, ನಮ್ಮಲ್ಲಿ ಇರುವುದು ಸಿದ್ಧಾಂತ ಮೇಲೆ ಪಕ್ಷದ ಒಲವು ಇದ್ದವರು. ಬಾಗಲಕೋಟೆ ಯಾವಾಗಲೂ ಬಿಜೆಪಿ ಒಂದು ಭದ್ರಕೋಟೆ. ನಾನು ಜಿಲ್ಲಾ ಮೊದಲ ಬಾರಿ ಜಿಲ್ಲಾಧ್ಯಕ್ಷ ಆಗಿ ಏಳು ಗೆದ್ದಿದ್ದೀವಿ ನಾವು. ಉದಾಹರಣೆ ಅದ, ಕಾರಣಾಂತರದಿಂದ ಇವು ಮೂರು ಪಾರ್ಟಿ ಡಿವೈಡ್ ಆದ ಬಳಿಕ ನಮ್ಗೆ ಹಿನ್ನಡೆ ಆಗಿ ಗೋವಿಂದ ಕಾರಜೋಳ ಅವ್ರು ಗೆದ್ದು ಉಳಿದವರೆಲ್ಲ ಸೋತಿದ್ದೀವಿ ಸ್ವಲ್ಪ ಸ್ವಲ್ಪ ಅಂತರದೊಳಗೆ 13. ಆದ್ರೆ ಬಿಜೆಪಿ ಏನು ಶಕ್ತಿ ಕಡಿಮೆ ಇಲ್ಲ ಇಲ್ಲಿ. ನಮ್ಮದು ಬಿಜೆಪಿ ಬಲಾಢ್ಯ ಅದ. ಇಡೀ ಜಿಲ್ಲೆಗೆ 7-7 ಗೆಲ್ಲುವಂಥ ಸಾಮರ್ಥ್ಯದ ಜಿಲ್ಲೆ ಅಂದರೆ ಬಾಗಲಕೋಟೆ. ಬಿಜೆಪಿ ಗೆಲ್ಲುವ ಸಾಮರ್ಥ್ಯ ಇದ್ದಿತ್ತು. ಅದರ ಕಾರಣಾಂತರದಿಂದ ಇವು ನಮ್ಮ ಪಕ್ಷ ಡಿವೈಡ್ ಆಯಿತಲ್ಲ, ಮೂರು ಹೋಳಾಕಿದ್ದರಿಂದ ಅದ್ರ ಇಫೆಕ್ಟ್ ನಮಗಾಗಿ. ಈಗ ಬೇರೆ ಕಡೆ ನೋಡೋದಾದರೆ ಈಗ ನಿಮ್ಮಲ್ಲಿ ಎಷ್ಟೋ ಜನ ಈ ತುರುವೇಕೆರೆ ಮಸಾಲೆ ಜಯರಾಮು, ಮಿನಿಸ್ಟರ್ ಮಾಧುಸ್ವಾಮಿ, ಜ್ಯೋತಿ ಗಣೇಶು, ನಿರಂಜನ್ನು, ಮಾಡಾಳ ವಿರೂಪಾಕ್ಷ, ಹಿಂಗೆ ಎಷ್ಟೋ ಜನ ಕೆಜೆಪಿ ಸೋತವರು ಈಗ ಬಿಜೆಪಿಯಿಂದ ಶಾಸಕರಾಗಿದ್ದಾರೆ. ನೀವು ಬಿಜೆಪಿಯಿಂದನೇ ಕಂಟೆಸ್ಟ್ ಮಾಡಿದ್ರಿ, ಸೋಲಿನ ನಂತರ ಏನು 20,000, 30,000, 40,000 ಅಂತೇನಿರಲಿಲ್ಲ. ಅವತ್ತು ಕೆಜೆಪಿ ಬಿಜೆಪಿ ಆಗಿಲ್ಲ ಅಂದಿದ್ರೆ ಅವತ್ತು ಕೂಡ ಕೆಜೆಪಿ ಕ್ಯಾಂಡಿಡೇಟ್ ಐ ಥಿಂಕ್ ನಮ್ಮ 3,000-4,000 ಮತ ಪಡ್ಕೊಂಡಿದ್ರು. ಅದಾಗಿಲ್ಲ, ನೀವು ಗೆದ್ದಿರ್ತೀರಿ 13 ಅಲ್ವಾ? ಸೊ ಈ ಸನ್ನಿವೇಶದಲ್ಲಿ ನಿಮ್ಗೆ ಅನ್ಸುತ್ತೆ, ನೀವು ಹೇಳಿ ರಾಷ್ಟ್ರ ಮೊದಲು, ಪಕ್ಷ ಮೊದಲು, ಪಕ್ಷಕ್ಕೆ ಕಾರ್ಯಕರ್ತರಿದ್ದಾರೆ, ಕೆಲಸ ಮಾಡ್ತಾರೆ ಅಂತ. ನೀವೆಲ್ಲ ಉತ್ತರ ಕರ್ನಾಟಕ ಮಂದಿ ಪಕ್ಷ ನಿಷ್ಠೆ ಎಲ್ಲ ಮಾಡ್ಕೊಂಡು ಹೋಗ್ತಿರ್ತೀರಿ, ಬಟ್ ಈ ಹಳೆ ಮೈಸೂರು ಭಾಗ ಮತ್ತು ಈ ಭಾಗದಲ್ಲಿ ಟ್ರೈ ಮಾಡಿದೆ, ಶಾರ್ಟೇಜ್ ಆದಾಗ ಏನು ಮಾಡ್ತಾರೆ, ಬೇರೆಯವ್ರನ್ನ ಆಪರೇಷನ್ ಕಮಲ ಮಾಡಿ ಕರ್ಕೊಬರ್ತಾರೆ, ನಿಮ್ಮಂಥವ್ರು ಮಿನಿಸ್ಟರ್ ಆಗಲ್ಲ. ಏನಾರು ಹೇಳಿದ್ದೀರಾ ಪಾರ್ಟಿಯವ್ರಿಗೆ, ಈ ಸಾರಿ ಅಟ್ ಲೀಸ್ಟ್ ನಾವು ಬಹುಮತಕ್ಕೆ ಟ್ರೈ ಮಾಡೋಣ ಅಂತ ಏನಾರು ಮಾತಾಡಿದಾರಾ? ಇಲ್ಲ, ನಮ್ಮ ಆ ಲೆವೆಲ್ ನಾವು ಇಲ್ಲ. ಅವ್ರು ಹೈಕಮಾಂಡ್ ವಿಚಾರ ಮಾಡ್ತದ. ಈ ನಮ್ಮಲ್ಲಿಗಿಂತಲೂ ನಮ್ಮ ಸೆಂಟ್ರಲ್ ಲೀಡರ್ಶಿಪ್ ಹೆಚ್ಚು ಚಾಲೆಂಜ್ ಆಗಿ ತಗೊಂಡು ಪ್ರವಾಸ ಮಾಡ್ತಾ ಇದ್ದಾರೆ. ಇದರಿಂದ ಮೋದಿಯವರು, ಶಾ ಅವರು, ಲಡ್ಡಾ ಅವರು, ಇದರಿಂದ ನಮಗೆ ವಿಶ್ವಾಸ ಅದ. 100% ನಾವು ಸರಳ ಬಹುಮತದಿಂದ ಸರ್ಕಾರ ರಚನೆ ಮಾಡ್ತೀವಿ, ಯಾರದೇ ಬೆಂಬಲ ಇಲ್ಲದ. ಬಟ್ ನಿಮ್ಗೆ ಕಾನ್ಫಿಡೆನ್ಸ್ ಇದೆ ಸರ್ಕಾರ ಮಾಡ್ತೀರಿ?